ಬ್ಯಾನ್ 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 ಪಿ ಎಫ್ ಐ ಬ್ಯಾನ್. ಇಡೀ ದೇಶಾದ್ಯಂತ ಕಳೆದ ಎರಡು ದಿನಗಳಿಂದ ಚರ್ಚೆ ಆಗ್ತಿರುವಂತಹ ಅತಿ ದೊಡ್ಡ ಸುದ್ದಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಉಗ್ರ ಸಂಘಟನೆಗಳ ಜೊತೆ ಇವರ ಸಂಪರ್ಕ ಇದೆ, ಉಗ್ರ ಸಂಘಟನೆಗಳಿಗೆ ಪ್ರೇರೇಪಣೆ ನೀಡಿದಂತಾಗುತ್ತೆ, ದೇಶದಲ್ಲಿ ನಡೆಯುತ್ತಿರುವ ಸಾಕಷ್ಟು ದುಷ್ಕೃತ್ಯಗಳಿಗೆ ಪಿ ಎಫ್ ಐ ಕುಮ್ಮಕ್ಕಿದೆ, ಪಿ ಎಫ್ ಐಗೆ ಕೆಲ ಉಗ್ರ ಸಂಘಟನೆಗಳ ಕುಮ್ಮಕ್ಕಿದೆ ಅನ್ನೋ ಆರೋಪದಲ್ಲಿ ಕೇಂದ್ರ ಸರ್ಕಾರ ಮಾಸ್ಟರ್ ಮೈಂಡ್ ಮೋದಿ, ಅಜಿತ್ ದೋವಲ್ ಮತ್ತು ಅಮಿತ್ ಶಾ ಸೇರಿಕೊಂಡು ಒಂದು ರೀತಿಯ ಚರ್ಚೆಯನ್ನು ನಡೆಸಿ ದೇಶದ ರಕ್ಷಣಾ ದೃಷ್ಟಿಯಿಂದ ಭಾರತದಲ್ಲಿ ಸರಿಸುಮಾರು 5 ವರ್ಷಗಳ ಕಾಲ ಪಿ ಎಫ್ ಐಯನ್ನು ಬ್ಯಾನ್ ಮಾಡಿದ್ರು. ಪಿ ಎಫ್ ಐ ಬ್ಯಾನ್ ಆಗಿದ್ದೆ ತಡ, ವಾಟ್ ನೆಕ್ಸ್ಟ್? ಎಲ್ಲ ಕಡೆ ಕೆಲವು ಕಡೆ ಪ್ರೊಟೆಸ್ಟ್ ನಡೀತಾ ಇದೆ, ಕೆಲವರು ಕೋರ್ಟ್ ಮೆಟ್ಟಿಲಕ್ಕೆ ರೆಡಿಯಾಗಿದ್ದಾರೆ. ಆದರೆ ಭಾರತದಲ್ಲಿ ಪಿ ಎಫ್ ಐಯನ್ನು ಬ್ಯಾನ್ ಮಾಡ್ತಿದ್ದಂತೆ ಕೇಂದ್ರ ಸರ್ಕಾರ ಪಿ ಎಫ್ ಐಗೆ ಸಂಬಂಧಪಟ್ಟ ಸೋಷಿಯಲ್ ಮೀಡಿಯಾದ ಎಲ್ಲ ಅಕೌಂಟ್ಗಳನ್ನು ಡಿಲೀಟ್ ಮಾಡೋ ಕೆಲಸವನ್ನು ಶುರು ಮಾಡಿದೆ. ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು. ಟ್ವಿಟ್ಟರ್ನಲ್ಲೇ ಭಾರತದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಅಕೌಂಟ್ಗಳು, ಅದಕ್ಕೆ ಕೋಟ್ಯಾಂತರ ಫಾಲೋವರ್ಸ್ಗಳು ಇದ್ದಿದ್ದು ಈ ಅಕೌಂಟ್ಗಳನ್ನು ಡಿಲೀಟ್ ಮಾಡುವಾಗ ಗೊತ್ತಾಗಿದೆ.